ಹಾಯ್, ವೆಲ್ಕಮ್ ಟು ಅನ್ವಿಸ್ ಕಿಚನ್. ಹೇಗಿದ್ದೀರೆಲ್ರೂ? ನಾನು ಇವತ್ತು ಮಸ್ಕಮೆಲನ್ ಮಿಲ್ಕ್ ಶೇಕ್ ಅಂದ್ರೆ ಚಿಪ್ಪಡ್ ಮಿಲ್ಕ್ ಶೇಕ್ ಮಾಡಿದ್ದೆ. ತುಂಬಾ ಟೇಸ್ಟ್ ಆಗಿ ಬಂದಿದೆ, ತುಂಬಾ ಯಮ್ಮಿ ಆಗಿನೂ ಬಂದಿದೆ. ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ. ತುಂಬಾನೇ ಈಸಿ ಆಗಿತ್ತು. ಐಸ್ ಕ್ರೀಮ್ ಎಲ್ಲ ಹಾಕಿ ಮಾಡಿದ್ದೆ, ತುಂಬಾನೇ ಸೂಪರ್ ಆಗಿ ಬಂದಿದೆ. ಮೇಲ್ಗಡೆ ಕ್ಯಾಶು ಪಿಸ್ತಾ ಐಸ್ ಕ್ರೀಮ್ ಎಲ್ಲ ಹಾಕಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ, ಮನೆಯವರೆಲ್ಲರಿಗೂ ಮಾಡಿಕೊಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚಿಪ್ಪಡ್ ಜ್ಯೂಸ್ ಮಾಡಿದ್ದೆ, ಅದನ್ನು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದನ್ನೊಮ್ಮೆ ಟ್ರೈ ಮಾಡಿ, ಎಲ್ಲರಿಗೂ ಮಾಡಿಕೊಡಿ. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ, ಬನ್ನಿ. ಇದಿಷ್ಟು ಮಸ್ಕಮೆಲನ್ ಮಿಲ್ಕ್ ಶೇಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು. ಈಗೊಂದು ಮಿಕ್ಸಿ ಜಾರಿಗೆ ಮಸ್ಕಮೆಲನ್ ಹಾಕಿ, ಆನಂತರ ಶುಗರ್ ಆ್ಯಡ್ ಮಾಡಿ. ಮಸ್ಕಮೆಲನ್ ಸ್ವೀಟ್ ಜಾಸ್ತಿ ಇದ್ದರೆ ಶುಗರ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ಕೋಲ್ಡ್ ಹಾಲು ತಗೊಂಡಿದ್ದೇನೆ ನಾನು. ಕೋಲ್ಡ್ ಹಾಲು ಹಾಕಿ ಐಸ್ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಿ. ಇಷ್ಟೇ, ನಮ್ಮ ಜ್ಯೂಸ್ ಸಿಂಪಲಾಗಿ ರೆಡಿ ಆಗುತ್ತೆ. ಈಗೊಂದು ಗ್ಲಾಸಿಗೆ ಜ್ಯೂಸ್ ಹಾಕಿ, ಮೇಲ್ಗಡೆ ಸ್ವಲ್ಪ ಡೆಕೋರೇಷನಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್, ಡ್ರೈ ಫ್ರೂಟ್ಸ್ ಈ ಥರ ಏನಾದರೂ ಹಾಕಿ. ನಾನು ಹಾಕಿದ್ದೇನೆ. ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟನ್ನು ಸಖತ್ತಾಗಿರುತ್ತೆ ಅಂಥೇಳಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಸಿಂಪಲಾಗಿದೆ, ಏನೂ ಕಷ್ಟ ಇಲ್ಲ, ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮ್ಮ ಮನೆಯವರೆಲ್ಲರಿಗೂ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.